ಬ್ರಹ್ಮಾವರ ತಾಲೂಕಿನ ಮಠಪಾಡಿ ಶಾಲೆ ಬಳಿ ಇರುವ ಮೆಸ್ಕಾಂ ಟ್ರಾನ್ಸ್ಫಾರ್ಮರ್ ಗ್ರಾಮಸ್ಥರ ನಿದ್ದೆಗೆಡಿಸಿದೆ. ಕಬ್ಬಿಣದ ಕಂಬಗಳನ್ನು ಅಳವಡಿಸಿ ದಶಕಗಳ ಹಿಂದೆ ನಿರ್ಮಿಸಿರುವ ಈ ಟ್ರಾನ್ಸ್ಫಾರ್ಮರ್ ಮಳೆಗಾಲದಲ್ಲಿ ಆತಂಕವನ್ನು ಉಂಟು ಮಾಡಿದೆ. ಪಕ್ಕದಲ್ಲಿ ಶ್ರೀನಿಕೇತನ ಪ್ರೌಢಶಾಲೆ ಇದ್ದು ಅಂಗನವಾಡಿ ಕೇಂದ್ರ ಸೇರಿದಂತೆ ವಿದ್ಯಾರ್ಥಿಗಳು ಚಟುವಟಿಕೆ ನಡೆಸುವ ಸ್ಥಳ ಇದಾಗಿದೆ. ಬೇರೆ ಬೇರೆ ಕಚೇರಿಗಳಿದ್ದು ಜನನಿಬಿಡ ಪ್ರದೇಶವಾಗಿದೆ. ಕಬ್ಬಿಣದ ಕಂಬಕ್ಕೆ ವಿದ್ಯುತ್ ಹರಿದು ಅಪಾಯ ಸಂಭವಿಸುವ ಮುಂಚೆ ಮೆಸ್ಕಾಂ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಟ್ರಾನ್ಸ್ಫಾರ್ಮರ್ಗೆ ಆವರಣ ಗೋಡೆ ನಿರ್ಮಿಸಿದರೆ ಸಂಭಾವ್ಯ ಅಪಾಯವನ್ನ ತಪ್ಪಿಸಬಹುದಿತ್ತು. ಈ ಟ್ರಾನ್ಸ್ಫಾರ್ಮರ್ನಲ್ಲಿ ಕೆಲಸ ಮಾಡಲು ಲೈನ್ಮ್ಯಾನ್ಗಳು ಕೂಡ ಭಯ ಪಡುವಂತಾಗಿದೆ. 3 ದಶಕಕ್ಕಿಂತಲೂ ಹಳೆಯದಾದ ಈ ಕಬ್ಬಿಣದ ಕಂಬವನ್ನು ತೆರವುಗೊಳಿಸಿ ಹೊಸ ಕಂಬಗಳನ್ನು ಅಳವಡಿಸುವಂತೆ ಮಠಪಾಡಿಯ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ. ಇದು ಸುಮಾರು 30-40 ವರ್ಷದಿಂದ ಇದೆ, ಎಸ್ಪೆಷಲಿ ಇದು ಕಬ್ಬಿಣದ ಕಂಬದಲ್ಲೇ ಇದೆ. ಸೊ ಜನರಿಗೆ ಮತ್ತೆ ಇದು ಹತ್ತಿರದಲ್ಲಿ ಶಾಲೆ ಇರೋದ್ರಿಂದ ಮಕ್ಕಳೆಲ್ಲ ಮುಟ್ಟಿ ಮುಂದೆ ಅವಘಡ ಆಗುವ ಮುಂಚೆ ಮೆಸ್ಕಾಂ ಅಧಿಕಾರಿಗಳು ನನಗೆ ಅವ್ರು ಮಾಡ್ತಾರಂತ ನಂಬಿಕೆ ಇದೆ. ಆದಷ್ಟು ಬೇಗ ಆ ಕಂಬಗಳನ್ನು ಚೇಂಜ್ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಸಮಸ್ಯೆ ನನಗೆ ಅನಿಸ್ತದೆ, ಲೈನ್ಮ್ಯಾನ್ ಪವರ್ಮ್ಯಾನ್ಗಳಿಗೆ ಅದು ಹತ್ತಲಿಕ್ಕೂ ಕಷ್ಟ ಆಗ್ತದೆ, ಮತ್ತು ಅದು ಕಬ್ಬಿಣದಿಂದ ಕೂಡಿದೆ, ಮತ್ತು ಪೂರ ಅದು ಕೈಗೆ ಮುಟ್ಟುವ ಹಾಗೆ ಇದೆ, ಹತ್ತಿರ ಇದೆ. ಶಾಲೆ ಒಂದು ಎಷ್ಟು 100 ಮೀಟ್ರ್ ಇಲ್ಲ, ಇದರಿಂದ 100 ಮೀಟ್ರ್ ಇಲ್ಲ. ಮಕ್ಕಳು ತಿರುಗ್ತಾ ಇರ್ತವೆ, ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಏನಾದ್ರು ಆಗುವ ಮುಂಚೆ ಅದನ್ನು ಚೇಂಜ್ ಮಾಡಿದರೆ ಒಳ್ಳೆಯದಿತ್ತು ಅಂತ ನಾನು.